सब्सक्राइब माड़ी आईटेक कन्नडवन्नु जोतेगे बेल आइकन प्रेस माड़ी नम्म लेटेस्ट टेक्नोलॉजी वीडियोवन्नु नोडी। हलो फ्रेंड्स, वेलकम टू आईटेक कन्नड। फ्रेंड्स, वीडियोदल्ली नानु निमगे वाट्सएप न ओंदु सूपर आद अपडेट बग्गे निमगे तिळिसिकोड्ता इद्दीनि। स्नेहितरे, नीवेनादरू वाट्सएप नल्ली गर्लफ्रेंड अथवा बॉयफ्रेंड जोते चाट माड्तीरा अंद्रे ई अपडेट निमगे तुंबाने यूस्फुल आगिरुत्ते। स्नेहितरे, अपडेट बग्गे तिळिदुकोळ्ळुव मुंचे मोदलु वीडियो ओंदु लाइक माडि, जोतेगे नीवु इन्नु नम्म चानल्गे सब्सक्राइब आगिल्लंद्रे ईगले सब्सक्राइब आगि। ಸ್ನೇಹಿತರೆ, ವಾಟ್ಸಪ್ನ ಹೊಸ ಅಪ್ಡೇಟನ್ನು ನೀವು ಪಡಿಬೇಕಂದರೆ ಮೊದಲು ವಾಟ್ಸಪ್ನ ಅಪ್ಡೇಟ್ ಮಾಡಿ. ಸ್ನೇಹಿತರೆ, ಸದ್ಯ ಈ ಅಪ್ಡೇಟ್ ವಾಟ್ಸಪ್ನ ಬೀಟಾ ವರ್ಷನ್ನಲ್ಲಿದ್ದು ನಂತರ ಎಲ್ಲ ಯೂಸರ್ಸು ಈ ಅಪ್ಡೇಟನ್ನು ಯೂಸ್ ಮಾಡ್ಬೋದು. ನೀವೇನಾದರೂ ಬೀಟಾ ವರ್ಷನ್ನಲ್ಲಿ ಜಾಯ್ನ್ ಆಗಿದ್ದರೆ ಅಪ್ಡೇಟ್ ಮಾಡಿ ಈ ಅಪ್ಡೇಟನ್ನು ನೀವು ತಕ್ಷಣವೇ ಯೂಸ್ ಮಾಡ್ಬೋದು. ಈಗ ಸ್ನೇಹಿತರೆ, ವಾಟ್ಸಪ್ನ ಓಪನ್ ಮಾಡಿ ಈ ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ವಾಟ್ಸಪ್ನ ಹೋಮ್ ಸ್ಕ್ರೀನಿಂದ ಯಾವುದೇ ಚಾಟ್ನ ನಾವು ಹೈಡ್ ಮಾಡಬೇಕಂದ್ರೆ ಚಾಟ್ ಮೇಲೆ ಕ್ಲಿಕ್ ಮಾಡಿ, ಮೇಲೆ ಸ್ನೇಹಿತರೆ ಅರ್ಕೈವ್ಡ್ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆ ಚಾಟ್ ಸ್ನೇಹಿತರೆ ವಾಟ್ಸಪ್ನ ಹೋಮ್ ಸ್ಕ್ರೀನಿಂದ ಹೈಡ್ ಆಗುತ್ತೆ. ಆದರೆ ಸ್ನೇಹಿತರೆ, ಅದೇ ವ್ಯಕ್ತಿ ಪುನಃ ನಮಗೆ ಮೆಸೇಜ್ ಮಾಡಿದಾಗ ಆ ಚಾಟ್ ಅವ್ರು ಮಾಡ್ತಕ್ಕಂಥ ಮೆಸೇಜ್ಗಳು ಹೋಮ್ ಸ್ಕ್ರೀನಲ್ಲಿ ಶೋ ಆಗುತ್ತೆ. ಆದರೆ ಸ್ನೇಹಿತರೆ, ವಾಟ್ಸಪ್ನ ಹೊಸ ಅಪ್ಡೇಟ್ನಲ್ಲಿ ಕೇವಲ ಒಂದು ಸೆಟ್ಟಿಂಗನ್ನು ಮಾಡಿದರೆ ಸಾಕು, ನಾವು ಅರ್ಕೈವ್ ಮಾಡ್ತಕ್ಕಂಥ ಚಾಟ್ಗಳು ಹೋಮ್ ಸ್ಕ್ರೀನಿಂದ ಹೈಡ್ ಆಗುತ್ತೆ. ಜೊತೆಗೆ ಅವರು ನಮಗೆ ಮೆಸೇಜ್ ಮಾಡಿದ್ರು ಸಹ ವಾಟ್ಸಪ್ನ ಹೋಮ್ ಸ್ಕ್ರೀನಲ್ಲಿ ಅವರು ಮೆಸೇಜ್ ಮಾಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಸ್ನೇಹಿತರೆ, ಸ್ನೇಹಿತರೀಗ ಸೆಟ್ಟಿಂಗನ್ನು ಹೇಗೆ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲಿಗೆ ಮೇಲೆ 3 ಡಾಟ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆಯಲ್ಲಿ ಸೆಟ್ಟಿಂಗ್ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆಯಲ್ಲಿ ಚಾಟ್ಸ್ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಸ್ನೇಹಿತರೆ ನಿಮಗೊಂದು ಹೊಸ ಸೆಟ್ಟಿಂಗ್ ನೋಡಲಿ ಸಿಗುತ್ತೆ, ಅರ್ಕೈವ್ಡ್ ಚಾಟ್ಸ್ ಅಂತ. ಕೆಳಗಡೆ ಸ್ನೇಹಿತರೆ ಕೀಪ್ ಚಾಟ್ಸ್ ಅರ್ಕೈವ್ಡ್ ಅಂತ ಇರುತ್ತೆ. ಈ ಸೆಟ್ಟಿಂಗ್ ಸ್ನೇಹಿತರೆ ನಿಮ್ಮ ಫೋನಲ್ಲಿ ಆಫ್ ಇದ್ರೆ ಇದನ್ನು ನೀವು ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಮಾಡೋದ್ರಿಂದ ಸ್ನೇಹಿತರೆ, ನಾವು ವಾಟ್ಸಪ್ನಲ್ಲಿ ಹೋಮ್ ಸ್ಕ್ರೀನಲ್ಲಿ ಯಾವುದೇ ಚಾಟ್ನ ಹೈಡ್ ಮಾಡಲಿಕ್ಕೆ ಅರ್ಕೈವ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಸೆಟ್ಟಿಂಗ್ ಆನ್ ಇದ್ರೆ ಸ್ನೇಹಿತರೆ ನಮ್ಮ ಫೋನಲ್ಲಿ ನಾವು ಅರ್ಕೈವ್ ಮಾಡ್ತಕ್ಕಂಥ ಚಾಟ್ಸ್ಗಳೇನಿರುತ್ತೆ ಅವರು ಪುನಃ ನಮಗೆ ಮೆಸೇಜ್ ಮಾಡಿದಾಗ ಅವರ ಮೆಸೇಜ್ಗಳು ಹೋಮ್ ಸ್ಕ್ರೀನಲ್ಲಿ ಶೋ ಆಗೋದಿಲ್ಲ. ಸ್ನೇಹಿತರೆ, ಸ್ನೇಹಿತರಿಗೆ ಉದಾಹರಣೆಗೆ ಒಂದು ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಮಾಡಿ ಈ ಸೆಟ್ಟಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರಿಗೆ ಒಂದು ವಾಟ್ಸಪ್ನ ಚಾಟ್ನ ನಾನಿಲ್ಲಿ ಅರ್ಕೌಡ್ ಮಾಡ್ತಾ ಇದ್ದೀನಿ. ಈಗ ಅರ್ಕೌಡ್ ಮಾಡಿದೆ ಸ್ನೇಹಿತರೆ, ಆ ವ್ಯಕ್ತಿ ಪುನಃ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದಾಗ ಆ ಮೆಸೇಜ್ಗಳು ನನಗೆ ಅವ್ರು ಮಾಡ್ತಕ್ಕಂಥ ಮೆಸೇಜ್ಗಳು ಹೋಮ್ ಸ್ಕ್ರೀನಲ್ಲಿ ಶೋ ಆಗೋದಿಲ್ಲ. ಉದಾಹರಣೆಗೆ ಈಗ ಬೇರೊಂದು ನಂಬರಿಂದ ಈಗ ಮೆಸೇಜ್ ಮಾಡ್ತಾ ಇದ್ದೀನಿ. ಸೊ ನೀವು ಗಮನಿಸ್ಬೋದು ಸ್ನೇಹಿತರೆ, ಮೇಲೆ ಇಲ್ಲಿ ಅರ್ಕೌಡ್ ಅಂತ ಬಂದಿದೆ, ಅದರ ಪಕ್ಕದಲ್ಲಿ ಸ್ನೇಹಿತರೆ ಇಲ್ಲಿ ಒಂದು ನಂಬರ್ ಇದೆ, ಒಂದು ಅಂತ. ಅಂದರೆ ಸ್ನೇಹಿತರೆ, ನಮ್ಮ ಫೋನಿಗೆ ಒಂದು ಮೆಸೇಜ್ ಬಂದಿದೆ ಅಂತ ನಾವು ತಿಳಿಬೋದು. ಆದರೆ ಸ್ನೇಹಿತರೆ, ಆ ಮೆಸೇಜ್ಗಳು ವಾಟ್ಸಪ್ನ ಹೋಮ್ ಸ್ಕ್ರೀನಲ್ಲಿ ಶೋ ಆಗೋದಿಲ್ಲ. ನೀವು ಆ ಮೆಸೇಜನ್ನು ರೀಡ್ ಮಾಡಬೇಕಂದ್ರೆ ಮೇಲೆ ಇಲ್ಲಿ ಅರ್ಕೌಡ್ ಅಂತ ಇರುತ್ತಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ನೇಹಿತರೆ ಅವ್ರು ಮಾಡ್ತಕ್ಕಂಥ ಮೆಸೇಜ್ಗಳು ಬರುತ್ತೆ, ನೀವು ಇಲ್ಲಿಂದ ಅವರಿಗೆ ಮೆಸೇಜ್ಗೆ ರಿಪ್ಲೈ ಮಾಡ್ಬೋದು, ಜೊತೆಗೆ ಇಲ್ಲಿಂದ ನೀವು ಚಾಟ್ ಮಾಡ್ಬೋದು. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಅರ್ಕೌಡ್ ಮಾಡ್ತಕ್ಕಂಥ ಚಾಟ್ಗಳು ವಾಟ್ಸಪ್ನ ಹೋಮ್ ಸ್ಕ್ರೀನಲ್ಲಿ ಶೋ ಆಗೋದಿಲ್ಲ. ಕೆಲವೊಮ್ಮೆ ಸ್ನೇಹಿತರು ನೀವು ವಾಟ್ಸಪ್ನ ಯೂಸ್ ಮಾಡ್ತಾ ಇರ್ತೀರ, ನಿಮ್ಮ ಅಕ್ಕಪಕ್ಕ ನಿಮ್ಮ ಮನೆಯವರು ಅಥವಾ ನಿಮ್ಮ ಫ್ರೆಂಡ್ಸ್ ಕೂತಿರ್ತಾರೆ, ನೀವು ಈ ವಾಟ್ಸಪ್ನ ಯೂಸ್ ಮಾಡುವಾಗ ನಿಮ್ಮ ಗರ್ಲ್ಫ್ರೆಂಡ್ ಅಥವಾ ಬಾಯ್ಫ್ರೆಂಡ್ ನಿಮಗೆ ಮೆಸೇಜ್ ಮಾಡಿದಾಗ ಹೋಮ್ ಸ್ಕ್ರೀನಲ್ಲಿ ಶೋ ಆಗುತ್ತೆ. ಅದಕ್ಕೆ ಸ್ನೇಹಿತರೆ, ನೀವು ಈ ಸೆಟ್ಟಿಂಗನ್ನು ಮಾಡಿ ನೀವು ಹೈಡ್ ಮಾಡ್ತಕ್ಕಂಥ ಯಾವುದೇ ಚಾಟ್ಗಳು ವಾಟ್ಸಪ್ನ ಹೋಮ್ ಸ್ಕ್ರೀನಲ್ಲಿ ಶೋ ಆಗೋದಿಲ್ಲ. ಸ್ನೇಹಿತರೆ, ಸ್ನೇಹಿತರೆ ಈ ಸೆಟ್ಟಿಂಗ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಈ ಸೆಟ್ಟಿಂಗ್ ನಿಮಗೆ ಯೂಸ್ಫುಲ್ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಸ್ನೇಹಿತರೆ, ವೀಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ, ವೀಡಿಯೋ ಬಗ್ಗೆ ಕಮೆಂಟ್ ಮಾಡಿ, ಜೊತೆಗೆ ವೀಡಿಯೋನ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.